ಬಿಜೆಪಿಯಲ್ಲಿ ನಾನು ಸಂಪೂರ್ಣವಾಗಿ ಸಕ್ರಿಯನಾಗಿದ್ದೇನೆ ಅಂತ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕಳೆದ ಚುನಾವಣೆಯಲ್ಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಕಾರಣಾಂತರಗಳಿಂದ ಅಧಿಕಾರ ಕೈತಪ್ಪಿದೆ, ಮುಂದೆ ಕಾಲವೇ ಇದಕ್ಕೆ ಉತ್ತರ ನೀಡಲಿದೆ. ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಜನರ ನಿರೀಕ್ಷೆ ಅಂತ ಹೇಳಿದರು. ಇನ್ನು ಕುಮಾರಸ್ವಾಮಿ ನೇತೃತ್ವದ ರಾಜ್ಯ ಸರ್ಕಾರ 100 ದಿನ ಪೂರೈಕೆ ಮಾಡಿದೆ, ಜನ ಅವರ ಅಧಿಕಾರ ಶೈಲಿಯನ್ನು ನೋಡ್ತಿದ್ದಾರೆ, ಇನ್ನು ಸ್ವಲ್ಪ ದಿನಗಳ ಕಾಲ ಅವಕಾಶ ಕೊಟ್ಟು ಕಾದು ನೋಡೋಣ ಅಂತ ಹೇಳಿದರು. ಏನಂದರೆ ಈ ಸಮಯದಲ್ಲಿ ಇಲ್ಲ, ಭಾಳ ಕಡಿಮೆ ದಿವಸಗಳಾಗಿದೆ, ಇನ್ನು ಜನ ಕೂಡ ಎಲ್ಲರೂ ನೋಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸಮಯ ಕೊಟ್ಟು ಅವ್ರ ಬಗ್ಗೆ ಮಾತಾಡಿದರೆ ಚೆನ್ನಾಗಿರುತ್ತೆ. ಇನ್ನು 100 ದಿನ ಅನ್ನೋದು ಯಾರಿಗಾದರೂ ಕೂಡ ಕಡಿಮೆನೇ ಆಗುತ್ತೆ. ಇನ್ನು ಸ್ವಲ್ಪ ದಿನ ನೋಡೋಣ ಅಷ್ಟೇ. ನೋಡಿದರೆ ಎಲ್ಲರೂ ಇನ್ನು ಸಾರ್ವಜನಿಕರು ಕೂಡ ಎಲ್ಲ ನೋಡ್ತಾ ಇದ್ದಾರೆ. ನಾನು ಬಿಜೆಪಿಯಲ್ಲಿ ಆ್ಯಕ್ಟಿವ್ ಆಗಿ ಇರೋದೇ, ನಾನು ಸಂಪೂರ್ಣ ಆ್ಯಕ್ಟಿವ್ ಆಗಿ ಇರೋದನ್ನೋದಕ್ಕೆ ಸಂಬಂಧ ಏನಿಲ್ಲ. ಜಸ್ಟ್ ಅದೆಲ್ಲ ಕೂಡ ಕಾಲನ್ನೇ ನಿರ್ಣಯ ಮಾಡುತ್ತೆ. ನೋಡಿ, ನಿನ್ನ ಜನರೆಲ್ಲ ಆಶೀರ್ವಾದ ಮಾಡ್ತಾರೆ. ಸರ್ ಬರಬೇಕೆನ್ನುವುದೆಲ್ಲ ಜನರ ಅಪೇಕ್ಷೆ ಇತ್ತು. ಸರ್ ಜನರ ಅಪೇಕ್ಷೆನೇ ಬಟ್ ಸ್ವಲ್ಪದ್ರಲ್ಲಿ ಮಿಸ್ ಆಯಿತು. ಈ ಸಮಯದಲ್ಲಿ ಇಲ್ಲ, ಭಾಳ ಕಡಿಮೆ ದಿವಸಗಳಾಗಿದೆ. ಇನ್ನು ಜನ ಕೂಡ ಎಲ್ಲರೂ ನೋಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸಮಯ ಕೊಟ್ಟು ಅವ್ರ ಬಗ್ಗೆ ಮಾತಾಡಿದರೆ ಚೆನ್ನಾಗಿರುತ್ತೆ. ಇನ್ನು 100 ದಿನ ಅನ್ನೋದು ಯಾರಿಗಾದರೂ ಕೂಡ ಕಡಿಮೆನೇ ಆಗುತ್ತೆ. ಇನ್ನು ಸ್ವಲ್ಪ ದಿನ ನೋಡೋಣ ಅಷ್ಟೇ. ನೋಡಿದರೆ ಎಲ್ಲರೂ ಇನ್ನು ಸಾರ್ವಜನಿಕರು ಕೂಡ ಎಲ್ಲ ನೋಡ್ತಾ ಇದ್ದಾರೆ. ನಾನು ಬಿಜೆಪಿಯಲ್ಲಿ ಆ್ಯಕ್ಟಿವ್ ಆಗಿ ಇರೋದೇ, ನಾನು ಸಂಪೂರ್ಣ ಆ್ಯಕ್ಟಿವ್ ಆಗಿ ಇರೋದನ್ನೋದಕ್ಕೆ ಸಂಬಂಧ ಏನಿಲ್ಲ. ಜಸ್ಟ್ ಅದೆಲ್ಲ ಕೂಡ ಕಾಲನ್ನೇ ನಿರ್ಣಯ ಮಾಡುತ್ತೆ. ನೋಡಿ, ನಿನ್ನ ಜನರೆಲ್ಲ ಆಶೀರ್ವಾದ ಮಾಡ್ತಾರೆ. ಸರ್ ಬರಬೇಕೆನ್ನುವುದೆಲ್ಲ ಜನರ ಅಪೇಕ್ಷೆ ಇತ್ತು. ಸರ್ ಜನರ ಅಪೇಕ್ಷೆನೇ ಬಟ್ ಸ್ವಲ್ಪದ್ರಲ್ಲಿ ಮಿಸ್ ಆಯಿತು.